Hey guys, hi from Singapore. Welcome back to my channel. ಇವತ್ತು ಮಂಡೇ ಮಾರ್ನಿಂಗ್, ಈಗ ಗಂಟೆ 10:30 ಆಗ್ತಾ ಇದೆ. ನಾವು ವಿಶ್ವತ್ನ ಸ್ಕೂಲಿಗೆ ಕಳಿಸಿ ತಿಂಡಿ ಎಲ್ಲ ತಿಂದು ಈಗ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕೆಲಸಕ್ಕೆ ಹೊರಗೆ ಹೋಗ್ತಾ ಇದ್ದೀವಿ. ಅದೇನು ಅಂದರೆ ನನ್ನ ಪಾಸ್ಪೋರ್ಟ್ ರಿನೀವಲ್ ಕೆಲಸ ಇದೆ. ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀವಿ. 11:30 ಅಪಾಯಿಂಟ್ಮೆಂಟ್ ಇದೆ. ಸ್ವಲ್ಪ ಲೇಟ್ ಆಯಿತು, ಆದರೂ ಪರವಾಗಿಲ್ಲ, ಇಲ್ಲಿಂದ 1 ಗಂಟೆಯಲ್ಲಿ ರೀಚ್ ಆಗುತ್ತೆ. ಅದಕ್ಕೆ ಓಡ್ತಾ ಇದ್ದೀವಿ ಈಗ ಬೇಗ ಬೇಗ. ಲಾಸ್ಟ್ ವೀಕಿಂದ ಅಪಾಯಿಂಟ್ಮೆಂಟಿಗೆ ದಿನ ವೆಯ್ಟ್ ಮಾಡ್ತಿದ್ವಿ ನಾವು, ಸಿಗ್ತಾನೇ ಇರಲಿಲ್ಲ. ತುಂಬ ಬ್ಯುಸಿ ಇದೆ. ಇಲ್ಲಿ ಇಂಡಿಯನ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ ನಾವು. ಇದರ ಹಿಂದೆ ಸ್ವಲ್ಪ ಸ್ಟೋರಿ ಇದೆ, ಅದನ್ನೆಲ್ಲ ಹೋಗಿ ಬಂದು ನಾನು ಹೇಳ್ತೀನಿ ನಿಮಗೆ. ಈಗ ಟೈಮ್ ಇಲ್ಲ, ಲೇಟ್ ಆಗುತ್ತೆ, ಇಲ್ಲಿ ನಾನು ವೀಡಿಯೋ ಮಾಡ್ಕೊಂಡು ಕೂತ್ರೆ. ಟ್ಯಾಕ್ಸಿಲಿ ಹೋಗೋಣ ಅಂತ ಅಂದ್ಕೊಂಡ್ವಿ, ಮತ್ತು ಬೇಡ ಸುಮ್ಮನೆ ಅಲ್ಲಿ ಬೇಗ ಹೋಗಿ ಕೂತ್ಕೊಳ್ಳೋದೇನಕ್ಕೆ, ಎಮ್ ಆರ್ ಟಿಲೇ ಹೋಗೋಣ ಅಂತ ಎಮ್ ಆರ್ ಟಿಗೆ ಬಂದ್ವಿ ಇವಾಗ. I just wanna make it last, try to let go of the past. I close my eyes, embrace the blast. Sleepless nights and headache stack, restlessness to hell and back. What's my purpose, what do I grab? A slippery surface, a heart attack. And sometimes you just gotta believe. ನಾವು ಟ್ರೈನ್ ಎಲ್ಲ ಚೇಂಜ್ ಮಾಡಿಕೊಂಡು 3.25 ಗಂಟೆ ಜರ್ನಿ ಮುಗಿಸಿ ಈಗ ಬಂದ್ವಿ. 11:20 ಆಗ್ತಾ ಇದೆ, 11:30ಗಿದೆ ಅಪಾಯಿಂಟ್ಮೆಂಟು. ಬೇಗ ಬೇಗ ಹೋಗ್ತೀವಿ. ಇಲ್ಲಿ ಸಿಮ್ಲಿಮ್ ಟವರ್ ಅಂತ ಇದೆ, ಅಲ್ಲಿ ಹೋಗಬೇಕು ನಮ್ಗೆ ಇವಾಗ. ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಆ ಕಡೆ. ಒಂದ್ಸಲ ನಾನು ಒಬ್ಳೆ ಬರೋಣ ಅಂತ ಇತ್ತು, ಆಮೇಲೆ ಈ ವತ್ಸ ಬಿಡಲ್ಲ ಅಂತ ಆಯಿತು. ಹಾಗೆ ನಾನು ಅವನ್ನ ಕರ್ಕೊಂಬಂದರೆ ಅವನ್ನ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನಂಗಿಲ್ಲಿ. ಹಾಗಾಗಿ ಹಸ್ಬೆಂಡ್ ಕೂಡ ಬಂದರು, ಅವ್ರ ಆಫೀಸ್ ಕೆಲಸಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟು ಬಂದಿದ್ದಾರೆ ಇವಾಗ. ಇದೇ ನಮಗೆ ಹೋಗಬೇಕಾಗಿದ್ದ ಬಿಲ್ಡಿಂಗ್ ಸಿಮ್ಲಿಮ್ ಟವರ್. ಇದರಲ್ಲಿ 14th ಫ್ಲೋರಲ್ಲಿ ನಮ್ಮ ಪಾಸ್ಪೋರ್ಟ್ ಆಫೀಸ್ ಇರೋದು. ಎಸ್, ಫೈನಲಿ ಬಂದ ಕೆಲಸ ಆಯಿತು, ಬೇಗನೆ ಆಯಿತು. 12:00 ಆಯಿತು ಅಷ್ಟೇ, ನಾನು ಲೇಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ ಲೈನ್ ನೋಡಿಬಿಟ್ಟು, ಬಟ್ ಪರವಾಗಿಲ್ಲ, ಆಯಿತು ಬೇಗ. ಇದು ಸಿಮ್ಲಿಮ್ ಸ್ಕ್ವೇರ್ ಅಂತ, ಇದು ತುಂಬ ಫೇಮಸ್ ಸಿಂಗಾಪುರಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಗೆಲ್ಲ. ಈಗ ನಾನು ಹೋಗಿದ್ದು ಸಿಮ್ಲಿಮ್ ಟವರ್, ಅಲ್ಲಿ ಕೂಡ ತುಂಬ ಇತ್ತು ಎಲೆಕ್ಟ್ರಾನಿಕ್ಸ್ ಐಟಮ್, ಎಲ್ಲ ಫ್ಲೋರಲ್ಲಿ ಕೂಡ ಇತ್ತು. ನಾನು ರೋಚರ್ ಎಮ್ ಆರ್ ಟಿಗೆ ಬಂದೆ. ಇದರ ಹತ್ತಿರದ ಎಮ್ ಆರ್ ಟಿ ಅಂದರೆ ಇದೇನೆ, ಇಲ್ಲಿಂದ ಹತ್ತಿರ ಆಗುತ್ತೆ ನಡ್ಕೊಂಡು ಹೋಗೋದಕ್ಕೆ. ಹಸ್ಬೆಂಡ್ ಮತ್ತು ವತ್ಸ ಇಲ್ಲಿಗೆ ಬರ್ತಾ ಇದ್ದಾರೆ, ಅವರು ನನ್ನ ಅಲ್ಲಿ ಬಿಟ್ಟು ಎಳ್ನೀರು ಕುಡಿಯೋಕ್ಕೆ ಏನೋ ತಿನ್ನೋಕ್ಕೆ ಅಂತ ಹೋಗಿದ್ದಾರೆ ಲಿಟ್ಲ್ ಇಂಡಿಯಾ ಕಡೆ. ಸೊ ಈಗ ಬರ್ತಾರಂತೆ, ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ನಾವು ಮಧ್ಯಾಹ್ನ ಅಲ್ಲಿಂದ ಮನೆಗೆ ರೀಚ್ ಆಗುವಾಗ 1:45 ಆಗಿತ್ತು, ಅಡುಗೆ ಎಲ್ಲ ಇತ್ತು. ಹಾಗಾಗಿ ಊಟ ಮಾಡಿ ಮತ್ತು ಸ್ಕೂಲಿಗೆ ಹೋಗಿ ವಿಶ್ವತ್ನ ಕರ್ಕೊಂಬಂದೆ. ಸ್ಕೂಲಿಗೆ ಹೊರಟಾಗ ಗಾಳಿ ಮಳೆ, ಫುಲ್ಲು ಮರ ಎಲ್ಲ ಬೀಳುವಷ್ಟು ಈ ಥರ ಹೀಗೆ ಅಲ್ಲಾಡ್ತಾ ಇತ್ತು. ನಾನು ಕೂಡ ಫುಲ್ಲು ಕಾಗೆ ಥರ ಒದ್ದೆಯಾಗಿ ಬಂದಿದ್ದೀನಿ. ಛತ್ರಿ ಇತ್ತು, ಆದರೂ ಗಾಳಿ ಅಲ್ವಾ, ಅದು ನೀರು ಬಂದೇ ಬರುತ್ತೆ. ವಿಶ್ವತಿಗೆ ರೈನ್ ಕೋಟಿತ್ತು, ಹಾಗಾಗಿ ಪರವಾಗಿಲ್ಲ. ಇದ್ದಕ್ಕಿದ್ದಂಗೆ ಯಾಕೆ ಪಾಸ್ಪೋರ್ಟ್ ರಿನೀವಲ್ ಮಾಡೋಕ್ಕೆ ಹೋದ್ವಿ ಅಂದರೆ, ಮಾರ್ಚಲ್ಲಿ ನಮಗೆ ಸ್ಕೂಲಿಗೆ ರಜಾ ಇದೆ, ಹಾಗಾಗಿ ಇಂಡಿಯಾಗೆ ಬರೋಣ ಅಂತ 1-2 ವಾರ ಹಿಂದೆ ನಾವು ಟಿಕೆಟ್ಸ್ ನೋಡ್ತಿದ್ವಿ, ಹೇಗಾದರೂ ರಜೆ ಇದೆ ಅಲ್ವಾ ಅಂತ. ಮತ್ತು ಒಂದ್ಸಲ ಅನ್ನಿಸ್ತು ಜೂನಲ್ಲಿ ಬರೋಣ, 2 ವಾರ ರಜೆಗೆ ಬೇಡ ಅಂತ. ಈಗ ನೋಡಿದರೆ 3 ವಾರ ರಜೆ ಇದೆ, ಹಾಗಾಗಿ ಬರೋಣ ಅಂತ ಒಂದು ಆಸೆಯಿಂದ ನಾವು ಬುಕ್ ಮಾಡೋಣ ಅಂತ ನೋಡ್ತಿದ್ವಿ. ನನಗೆ ಸಡನ್ನಾಗಿ ತಲೆಗೆ ಬಂತು, ನನ್ನ ಪಾಸ್ಪೋರ್ಟ್ ಒಂದ್ಸಲ ಚೆಕ್ ಮಾಡ್ತೀನಿ ಅಂದ. ಯಾಕಂದರೆ ರಿನೀವಲ್ ಮಾಡಬೇಕು ಅಂತ ಗೊತ್ತಿತ್ತು, ಆದರೆ ಈ ಮಾರ್ಚಲ್ಲೇ ಅದರದ್ದು ವ್ಯಾಲಿಡಿಟಿ ಮುಗಿಯುತ್ತೆ ಅಂತ ಗೊತ್ತಿರಲಿಲ್ಲ. ಆಲ್ರೆಡಿ 10 ವರ್ಷ ಆಯಿತು ಪಾಸ್ಪೋರ್ಟ್ಗೆ, ನಂಬೋಕ್ಕೆ ಆಗ್ತಿಲ್ಲ, ಮೊನ್ನೆ ಮೊನ್ನೆ ಮಾಡಿಸಿರೋ ಥರ ಇದೆ. ಸೊ ಅದನ್ನು ರಿನೀವಲ್ ಮಾಡಿಸ್ದೆ ನಾನು ಹೋದರೆ ಪ್ರಾಬ್ಲಮ್ ಆಗುತ್ತೆ. ನೋಡಿ, ನನ್ನ ಒಂದು ಪಾಸ್ಪೋರ್ಟಿಂದಾಗಿ, ನನ್ನಿಂದಾಗಿ ಎಲ್ರಿಗೂ ಪ್ರಾಬ್ಲಮ್ ಆಯಿತು, ಯಾರಿಗೂ ಹೋಗದೆ ಇರೋ ಥರ ಆಯಿತು. ಆದರೂ ಫ್ಯಾಮಿಲಿ ಅಂದಾಗ, ನಾವು 2 ವರ್ಷದ ನಂತರ ಇಷ್ಟು ಸಮಯದ ನಂತರ ಹೋಗ್ತಾ ಇರಬೇಕಾದ್ರೆ ಎಲ್ಲರ ಜೊತೆಗೆ ಹೋದರೆ ಅದರಲ್ಲಿ ಒಂದು ಖುಷಿ ಅಲ್ವಾ. ಯಾರೂ ನಮ್ಮ ಫ್ಯಾಮಿಲಿನ ನೋಡಿಲ್ಲ, ಹಾಗಾಗಿ ಎಲ್ಲರ ಜೊತೆಗೆ ಹೋಗೋಣ ಅಂತ. ಪಾಸ್ಪೋರ್ಟ್ ಬಂದಿಲ್ಲ ಅಂದರೆ ಮತ್ತೆ ಜೂನಲ್ಲಿ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆದರೂ ಒಂದು ಆಸೆ ಇದೆ, ಫಿಂಗರ್ಸ್ ಕ್ರಾಸ್ಡ್. ನಿಮಗೆ ಇಷ್ಟು ವಿಷಯ ಹೇಳೋವರೆಗೂ ನಂಗೆ ಸಮಾಧಾನ ಇರಲಿಲ್ಲ. ಇನ್ನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರಬೇಕು, ಒದ್ದೆ ಆಗಿದ್ದೀನಿ, ಚಳಿ ಆಗ್ತಿದೆ ನನಗೆ. ಹಾಗೆ ಇದು ನೋಡಿ, ನನ್ನ ಕೈಗೆ ಒಂದು ಗಾಯ ಆಗಿದೆ. ಏನು ಗೊತ್ತಾ, ಮೊನ್ನೆ ನಾನು ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾನು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತೀನಿ ಅಂತ. ಆ ದಿವಸ ಬಿದ್ದಿದ್ದು ನಾನು, ಆಡೋ ಎಕ್ಸೈಟ್ಮೆಂಟ್ಗೆ ಹಿಂದೆ ಹೋಗಿ ಸಡನ್ ಬಿದ್ದುಬಿಟ್ಟೆ. ಈಗ ನಂಗೆ ಗೊತ್ತಾಯಿತು ನಾನು ಬೀಳ್ತಾ ಇದ್ದೀನಿ ಅಂತ, ಆದರೆ ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ. ತುಂಬ ದಿನದ ನಂತರ ಆಡಿದ್ದಲ್ಲ, ಸೊ ಒಂಥರ ಎಕ್ಸೈಟ್ಮೆಂಟ್, ಚೆನ್ನಾಗಾಯಿತು ಆಡೋದು ಅಂತ ಹೋಗಿ ಹಿಂದೆ ಬಿದ್ದುಬಿಟ್ಟೆ ನಾನು. ಅದು ಈಗ ಸ್ವಲ್ಪ ಒಣಗಿದೆ, ಪರವಾಗಿಲ್ಲ.
ನಾನು ಬ್ಯಾಂಡೇಡ್ ಎಲ್ಲ ಏನು ಹಾಕಿಲ್ಲ, ಹಾಗೆ ಬಿಟ್ಟಿದ್ದೀನಿ. ಅದು ಸ್ವಲ್ಪ ಒಣಗೋದು ಲೇಟ್ ಆಗ್ತಿದೆ, ನೀರೆಲ್ಲ ತಾಗುತ್ತಲ್ಲ. ಹಾಗೆ ಹಸ್ಬೆಂಡ್ ನಗ್ತಾ ಇದ್ರು, ಏನು ಒಂದೇ ದಿನ ಆಟ ಆಮೇಲಿಲ್ವಾ ಅಂತ. ಇವತ್ತು ನಾನು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದಾಗ 2-3 ಜನ ಕೇಳಿದ್ರಿ ರೆಸಿಪಿ ತೋರಿಸಿ ಅಂತ. ನೀವು ಕೇಳಿದ್ದು ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ ಅನ್ನೋ ಥರ ಆಗಿದೆ ನಂದು. ನನ್ನ ಉಪ್ಪಿನಕಾಯಿ ಕೂಡ ಖಾಲಿಯಾಗಿದೆ, ಈಗ ಯಾವುದೂ ಇಲ್ಲ ಉಪ್ಪಿನಕಾಯಿ. ಹಾಗಾಗಿ ಮಾಡ್ಕೋಬೇಕಿತ್ತು, ನಿಮಗೂ ಕೂಡ ಜೊತೆಗೆ ತೋರಿಸೋಣ ಅಂತ ಅನ್ನಿಸ್ತು. ತುಂಬ ಈಸಿ, ಕಷ್ಟ ಏನಿಲ್ಲ. ಉಪ್ಪಿನಕಾಯಿ ಶುರು ಮಾಡೋದಕ್ಕೂ ಮುಂಚೆ ನೀವು ಉಪ್ಪು ನೀರನ್ನು ಕುದಿಸಿ ರೆಡಿ ಮಾಡಿ ಇಡಬೇಕು. ಅದು ಪೂರ್ತಿ ತಣ್ಣಗಾದ ನಂತರನೇ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಉಪ್ಪಿನಕಾಯಿ ಹಾಳಾಗುತ್ತೆ. ಅಂದರೆ ನಾನಿಲ್ಲಿ 2 ಗ್ಲಾಸು ನೀರಿಗೆ 1 ದೊಡ್ಡ ಸ್ಪೂನಲ್ಲಿ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಸಿ 1.5 ಗ್ಲಾಸ್ ಆಗುವಷ್ಟು ಬತ್ತಿಸ್ಕೋಬೇಕು. ನೆಲ್ಲಿಕಾಯಿ ಉಪ್ಪಿನಕಾಯಿ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ಮಸಾಲೆನ ಹುರಿದ ಹೊರಡಿ ಅಂತ ಮಾಡ್ತಾರೆ, ಹಸಿ ಮಾಡ್ತಾರೆ, ಇದನ್ನು ಬೇಯಿಸಿ ಮಾಡ್ತಾರೆ, ಹಾಗೆ ಬೇರೆ ಬೇರೆ ಥರ ಇದೆ. ನಾನಿವತ್ತು ಬೇಯಿಸಲ್ಲ. ಹೀಗೆ ಅಂದರೆ ಈ ನೆಲ್ಲಿಕಾಯಿನ 4 ದಿನ ಹಿಂದೆ ಕಟ್ ಮಾಡಿ ಉಪ್ಪಲ್ಲಿ ಹಾಕಿ ಇಟ್ಟಿದ್ದೀನಿ. ಚೆನ್ನಾಗಿ ಉಪ್ಪು ಹೀರ್ಕೊಂಡಿದೆ, ಅದು ಉಪ್ಪು ನೀರು ಬಿಟ್ಕೊಂಡಿದೆ ನೋಡಿ. ಇಲ್ಲಿ ಒಂದು ಒಣಗಿರೋ ಪಾತ್ರೆ ತೊಗೊಂಡಿದ್ದೀನಿ. ಸ್ವಲ್ಪ ಕೂಡ ನೀರಿನ ಹನಿ ಇರಬಾರ್ದು, ಇದ್ದರೆ ಉಪ್ಪಿನಕಾಯಿ ಹಾಳಾಗುತ್ತೆ. ಈಗ ನಾನು ಈ ನೆಲ್ಲಿಕಾಯಿಗಳನ್ನೆಲ್ಲ ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿ ಹಾಕ್ತಾ ಹಾಕ್ತಾ ನಂಗೆ ಬಾಯಲ್ಲಿ ನೀರು ಬರ್ತಿತ್ತು, ಸೊ ಒಂದು ತುಂಡು ತೆಗೆದು ತಿಂದೆ. ತುಂಬ ಚೆನ್ನಾಗಿ ಉಪ್ಪು ಹಿಡ್ದಿದೆ, ಸೂಪರಾಗಿದೆ. ಮಿಕ್ಸಿ ಜಾರ್ ಕೂಡ ತೊಳೆದು ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಮಾಡುವಾಗ ಯಾವುದೇ ಪಾತ್ರೆಯಲ್ಲಿ ನಮ್ಮ ಕೈಯಲ್ಲಿ ಕೂಡ ನೀರಿನ ಅಂಶ ಇರಬಾರ್ದು. ನಾನಿಲ್ಲಿ 15 ನೆಲ್ಲಿಕಾಯಿಗೆ ಒಂದು 15-20 ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ನೀವು ನಿಮ್ಮ ಖಾರಕ್ಕೆ ತಕ್ಕವಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಕೆಲವೊಂದು ಮೆಣಸು ಕೂಡ ತುಂಬ ಖಾರ ಇರುತ್ತೆ, ಕೆಲವೊಂದು ಹದವಾಗಿರುತ್ತೆ, ನೋಡಿಕೊಂಡು ಹಾಕ್ಕೋಬೋದು. ಆಮೇಲೆ 2 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಮೆಣಸು ಮತ್ತು ಸಾಸಿವೆನ ಡ್ರೈ ಆಗಿ ನೀರೆಲ್ಲ ಹಾಕದೆ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ 1/4 ಭಾಗ ಪುಡಿಯಾಗಿದೆ, ಇದು ಪೂರ್ತಿ ನೈಸ್ ಆಗಿಲ್ಲ. ಇದಕ್ಕೆ 1 ಟೀಸ್ಪೂನ್ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಇಂಗು. ಆಮೇಲೆ ಮಾಡಿಟ್ಟಿರೋ ಉಪ್ಪು ನೀರನ್ನು ಒಂದು ಸ್ವಲ್ಪ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಎಲ್ಲ ಮಸಾಲೆಗಳು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅವಾಗ. ಉಪ್ಪಿನಕಾಯಿ ಮಸಾಲೆ ರೆಡಿ. ಎಷ್ಟು ಸೂಪರಾಗಿ ಕಲರ್ ಬಂದಿದೆ ನೋಡಿ. ಮಸಾಲೆ ರುಬ್ಬಿಟ್ಟು ನಾನು ಹಾ ಒಳ್ಳೆ ಸ್ಮೆಲ್ ಬರ್ತಿದೆ ಅಂತ ಹಿಂಗೆ ಬಗ್ಗಿ ಸ್ವಲ್ಪ ಮೂಸಿದೆ. ಮೂಗಿಗೆ ಅದ್ರ ಘಾಟ್ ಹೊಡೀತು, ಆ ಮೆಣಸಿನ ಘಾಟ್ ಇದೆಲ್ಲ. ಆದರೆ ಮಸಾಲೆ ಸ್ಮೆಲ್ ಮಾತ್ರ ಸಖತ್ ಅಲ್ಟಿಮೇಟ್ ಆಗಿದೆ. ಇನ್ನು ಈ ಮಸಾಲೆನ ಈ ನೆಲ್ಲಿಕಾಯಿ ಪೀಸ್ಗಳಿಗೆ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಉಪ್ಪಿನಕಾಯಿ, ರುಚಿ ರುಚಿಯಾದ ಉಪ್ಪಿನಕಾಯಿ ರೆಡಿಯಾಗತ್ತೆ. ಗಟ್ಟಿ ಗಟ್ಟಿ ಉಪ್ಪಿನಕಾಯಿ ಇಷ್ಟ ಇಲ್ಲ ಮಸಾಲೆ ಅಂದರೆ ನೀವು ಸ್ವಲ್ಪ ಉಪ್ಪು ನೀರನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಹಾಕೋಬೋದು. ನಾನಿಲ್ಲಿ ಹಾಕೋತಾ ಇದ್ದೀನಿ. ಖಾರ ಖಾರವಾದ ರುಚಿ ರುಚಿಯಾದ ನೆಲ್ಲಿಕಾಯಿ ಉಪ್ಪಿನಕಾಯಿ ಸಿದ್ಧವಾಗಿದೆ. ನೆಲ್ಲಿಕಾಯಿ ಉಪ್ಪಿನಕಾಯಿ ಗಾಜಿನ ಬಾಟ್ಲಿನೊಳಗಡೆ ಸೇರ್ಕೊಂಡಿದೆ. ಇದನ್ನು ಒಂದು ಮಿನಿಮಮ್ ಅಂದರೆ ಒಂದು 4 ದಿನ ಆದರೂ ಬಿಟ್ಟರೆ ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ಆದರೆ ಉಪ್ಪಿನಕಾಯಿ ವಿಷಯ ಬಂದಾಗ ನಮಗಂತೂ ಮಂಗನ ಉಪವಾಸ ಥರ, ನೋಡ್ಕೊಂಡು ಕೂರೋಕ್ಕಾಗಲ್ಲ, ಅದು ತೆಗೆದು ಖಾಲಿಯಾಗಕ್ಕೆ ಶುರುವಾಗುತ್ತೆ. ಉಪ್ಪಿನಕಾಯಿ ಮಾಡಿಯಾಗಿ ಅನ್ನಕ್ಕಿಟ್ಟು ಪಾತ್ರೆ ತೊಳೆದು ಎಲ್ಲ ಒಂದಿಷ್ಟು ಕೆಲಸಗಳಾಯಿತು. 7:30 ಮೇಲಾಯಿತು. ವಿಶ್ವತ್ ನೋಡಿ, ಇಲ್ಲಿ ಅವನ ಬುಕ್ಕನ್ನೆಲ್ಲ ಓದೋದಕ್ಕೆ ಅಂತ ತೆಗೆದಿಟ್ಟು ಅವನ ಫ್ರೆಂಡ್ಸ್ ಜೊತೆ ಆಡೋಕ್ಕೆ ಹೋಗಿದ್ದಾನೆ ಕೆಳಗೆ. ಅವನ್ನ ಹೋಗಿ ಇವಾಗ ಕರ್ಕೊಂಬರಬೇಕು. ನಾನು ಮತ್ತು ವತ್ಸ ಹೋಗ್ತೀವಿ. ಹಾಗೆ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರೆ ಒಂದಿಷ್ಟು ಪಟ್ಟಾಗ ಹಾಕಿ ಬರೋದು ಮಾತಾಡಿಬಿಟ್ಟು. ಇವತ್ತು ಯಾರೂ ಬರಲ್ಲ ಅಂತ ಅನ್ಸುತ್ತೆ, ಮಳೆ ಇತ್ತಲ್ಲ, ಅಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಆಗಲ್ಲ, ಎಲ್ಲ ನೀರಿರುತ್ತೆ. ಹಾಗಾಗಿ ಈಗ ಹೋಗಿ ಬರ್ತೀವಿ. ನಾವು ಕೆಳಗೆ ಹೋಗಿ ಅವಾಗಲೇ ಬಂದು ಊಟ ಎಲ್ಲ ಆಯಿತು.
ಕೆಳಗಿಂದ ಬರ್ತಾ ನಾನು ನಮ್ಮ ಮೇಲ್ ಬಾಕ್ಸು ಲೆಟರ್ ಬಾಕ್ಸ್ ಚೆಕ್ ಮಾಡಿದೆ, ಕೀ ತೊಗೊಂಡು ಹೋಗಿದ್ದೆ. ಹೋಗ್ಬೇಕಾರೆ ಯಾವಾಗಲೂ ಮರ್ತು ಹೋಗುತ್ತೆ. ಅಲ್ಲಿ ಸ್ವಲ್ಪ ಪಾರ್ಸಲ್ಸ್ ಬರೋದಿತ್ತು, ಆರ್ಡರ್ ಮಾಡಿದ್ದು ಬಂದಿತ್ತು, ಎಲ್ಲ ತೊಗೊಂಡು ಬಂದೆ. ತುಂಬ ಜಾಸ್ತಿ ಸಾಮಾನೇನಿಲ್ಲ, ಚಿಕ್ಕ ಪುಟ್ಟ ಐಟಮ್ಸ್. ಇದು ನೋಡಿ, ಇದು ಗೋಡೆಗೆ ನಾವು ಈ ಥರ ಇದನ್ನು ಸ್ಟಿಕ್ ಮಾಡ್ಬೋದು. ಅಂದರೆ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ, ಈಗ ಬಾತ್ರೂಮಲ್ಲಿ ಬ್ರಷ್ ಇಡೋದಕ್ಕೆ ಅಥವಾ ಚಿಕ್ಕ ಕೀಸು ಆ ಥರ ಎಲ್ಲ ಇಡೋದಕ್ಕೆ ಯೂಸ್ ಆಗುತ್ತೆ ಅಂತ ಇದೊಂದು ಆರ್ಡರ್ ಮಾಡಿದ್ದೆ. ಇದರಲ್ಲಿ ನೋಡಿ ಒಂದು ಕ್ಯೂಟ್ ಟೆಡ್ಡಿ ಬೇರ್ ಕೂಡ ಇದೆ, ಅಂಟಿಸಿದಾಗ ಚೆನ್ನಾಗಿ ಕಾಣಿಸುತ್ತೆ ಇದು. ಮತ್ತು ಆರ್ಟಿಫಿಷಿಯಲ್ ಫ್ಲವರ್ ಒಂದು ಆರ್ಡರ್ ಮಾಡಿದೆ. ಏನಾಯ್ತಂದರೆ ನನಗಿದು ಫೋಟೋದಲ್ಲಿ ಕಾಣುವಾಗ ದೊಡ್ಡದು ಕಾಣಿಸ್ತು, ನಾವು ಹತ್ತಿರದಿಂದ ಫೋಟೋ ನೋಡ್ತೀವಲ್ಲ, ಇದು ಓಪನ್ ಮಾಡಿದಾಗ ಇಷ್ಟೇ ಚಿಕ್ಕದಿದೆ. ಪರವಾಗಿಲ್ಲ, ಕೊಟ್ಟಿರೋ ದುಡ್ಡಿಗೆ ಓಕೆ ಅಂತ ಅನಿಸುತ್ತೆ. ಅದು ಹಾಗೆಲ್ಲ ಕೆಲವೊಂದ್ಸಲ ಆನ್ಲೈನ್ ಆರ್ಡರ್ ಮಾಡಿದಾಗ ನಾವು ನೋಡಿದಾಗ ಏನೋ ಒಂದಿರುತ್ತೆ, ಇಲ್ಲಿ ಬಂದಾಗ ಮತ್ತೊಂದಿರುತ್ತೆ. ಬಟ್ ಓಕೆ, ಕಲರೆಲ್ಲ ಅದೇ ಇದೆ, ಬಟ್ ಸೈಜ್ ಮಾತ್ರ ಚಿಕ್ಕದಿದೆ ಅಷ್ಟೇ. ಮತ್ತು ಇದೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟು ನೋಡಿ, ಈ ಥರ ಇದೆ, ಚೆನ್ನಾಗಿದೆ, ಚಿಕ್ಕದು ಪುಟ್ಟದು, ಇಷ್ಟ ಆಯಿತು. ಇದು ಚಿಕ್ಕದಿರುತ್ತೆ ಅಂತ ನಂಗೆ ಗೊತ್ತಿತ್ತು ಮೊದಲೇ ಆರ್ಡರ್ ಮಾಡುವಾಗಲೇ. ಎಲ್ಲಾದರೂ ಕಾರ್ನರಲ್ಲೆಲ್ಲ ಇಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ ಅಂತ ತಗೊಂಡೆ. ಇದೊಂದು ಹುಚ್ಚಿವಾಗ ನನಗೆ ಆನ್ಲೈನಲ್ಲೆಲ್ಲ ನೋಡ್ತಾ ಈ ಥರ ಏನಾದರೂ ಚಿಕ್ಕ ಪುಟ್ಟ ಆರ್ಟಿಫಿಷಿಯಲ್ ಗಿಡಗಳು ಅಂಥದ್ದೆಲ್ಲ ನೋಡೋ ಖುಷಿ ಆಗೋದು, ತೊಗೊಳ್ಳೋಣ ಅಂತ. ಕೆಲವೊಂದು ಆಫರಲ್ಲೆಲ್ಲ ಇರುತ್ತಲ್ಲ, ಅವಾಗ ತೊಗೊಳ್ಳೋಣ ಅಂತ ಅನಿಸುತ್ತೆ. ಇದೊಂದು ಹುಚ್ಚು, ಸ್ವಲ್ಪ ದಿನ ಇರುತ್ತೆ, ಅದಾದಮೇಲೆ ನಿಲ್ಲುತ್ತೆ, ಮತ್ತೆ ಬೇಕಂತ ಅನಿಸಲ್ಲ. ಇದಿಷ್ಟು ಸಾಮಾನು ಇವತ್ತು ಬಂದಿರೋದು. ಇವತ್ತಿನ ಈ ವ್ಲಾಗನ್ನು ಕೂಡ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ. ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.